ಇಲ್ಲಿಯವರೆಗೆ. ಮಧುಮಿತ ಮತ್ತು ಮೀರಾಗೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್, ಇವಾಗ ನಾವು ಹೊರಡಬೇಕಾಗಿದೆ ಎಂದಾಗ ಮಧುಮಿತ ಮತ್ತು ಮೀರಾ ನಗತೊಡಗಿದರು. ವೇಟರ್ ಬಳಿ ಬಂದ ತಕ್ಷಣ ರೋಹಿತ್ ಬಿಲ್ ತರಲು ಹೇಳಿದನು. ಮುಂದುವರಿದ ಭಾಗ. ಆಯಿತು ಎಂದು ಹೇಳುತ್ತಾ ವೇಟರ್ ಹೊರಟು ಹೋದನು. ಸ್ವಲ್ಪ ಸಮಯದ ನಂತರ ಅವನು ಬಿಲ್ ತಗೊಂಡು ಬಂದನು. ರೋಹಿತ್ ತನ್ನ ಪರ್ಸ್ನಿಂದ ಹಣವನ್ನು ತೆಗೆದು ಬಿಲ್ ಪಾವತಿಸಿ ಎದ್ದು ನಿಂತನು. ಉಳಿದವರು ಕೂಡ ಎದ್ದರು. ರೋಹಿತ್ ಮುಗುಳು ನಗುತ್ತಾ, ಇನ್ನು ನಿಮ್ಮಿಬ್ಬರ ಭೇಟಿ ನೀವು ಹಿಂತಿರುಗಿದ ನಂತರವೇ ಎಂದು ಹೇಳುತ್ತಾ ಬಾಯಿ ಹೇಳಿದನು. ಮಧುಮಿತ ಮತ್ತು ಮೀರಾ ಇಬ್ಬರು ಒಟ್ಟಿಗೆ ಅವನಿಗೆ ಬಾಯಿ ಹೇಳಿದರು. ಗಾಯತ್ರಿಯವರು ಮುಗುಳು ನಗುತ್ತಾ ಮಧುಮಿತಳನ್ನು ತಬ್ಬಿಕೊಂಡು, ಮಗಳೇ ನೀನು ಹುಷಾರಾಗಿರು, ಹಾಗೆ ನಿನ್ನ ಪ್ರಾಜೆಕ್ಟನ್ನು ಚೆನ್ನಾಗಿ ರೆಡಿ ಮಾಡು ಎಂದು ಹೇಳಿದರು. ಆಯಿತು ಅಜ್ಜಿ ಎಂದು ಮಧುಮಿತ ಗಾಯತ್ರಿಯವರನ್ನು ನೋಡುತ್ತಾ ಹೇಳಿದಳು. ಮೀರಾ ಗಾಯತ್ರಿಯವರಿಗೆ ಸಹ ಬಾಯಿ ಅಜ್ಜಿ ಎಂದು ಹೇಳಿದಳು. ರೋಹಿತ್ ಮತ್ತು ಗಾಯತ್ರಿಯವರು ಅಲ್ಲಿಂದ ಹೊರಡಲು ಮುಂದಾದರು. ಹೊರಡುತ್ತಾ ರೋಹಿತ್ ಒಮ್ಮೆ ಮಧುಮಿತಾಳ ಕಡೆಗೆ ತಿರುಗಿ ನೋಡಿದನು. ಮಧುಮಿತ ಅವನನ್ನು ನೋಡಿ ಮುಗುಳು ನಕ್ಕಳು. ರೋಹಿತ್ ನಗುತ್ತಾ ಅಲ್ಲಿಂದ ಹೊರಟು ಹೋದನು. ಕಿರಣ್ ಕೂಡ ವೈಟರನ್ನು ಕರೆದು ಬಿಲ್ ಪೇ ಮಾಡುತ್ತಾ, ಚೇಂಜನ್ನು ನೀನೇ ಇಟ್ಟುಕೋ ಎಂದಾಗ ವೈಟರ್ಗೆ ಬಹಳ ಸಂತೋಷದಿಂದ ತಲೆಯಾಡಿಸಿದನು. ಕಿರಣ್ ಎದ್ದು ಹೊರಡಲು ಅವನ ಫೋನ್ ರಿಂಗಣಿಸಲು ಶುರುವಾಯಿತು. ಕರೆಯನ್ನು ಸ್ವೀಕರಿಸುತ್ತಾ, ಆ ಚಕ್ರವರ್ತಿಗಳು ಇವತ್ತು ಕೂಡ ಪೂರ್ತಿ ಹಣವನ್ನು ಕೊಟ್ಟಿದ್ದಾರಾ ಇಲ್ವಾ ಎಂದು ಕೇಳಿದನು. ಅತ್ತ ಕಡೆಯಿಂದ ಅವನ ಅಸೋಸಿಯೇಟ್ ಪಿಯೂಷ್ ಉತ್ತರಿಸುತ್ತಾ, ಇಲ್ಲ ಸರ್, ಇನ್ನೂ 30 ಲಕ್ಷ ಬಾಕಿ ಇದೆ. ಈ 30 ಲಕ್ಷಕ್ಕೆ ಅವನು ನಮ್ಮನ್ನು ತಲೆ ತಿರುಗುವಂತೆ ಮಾಡುತ್ತಾನೆ ಎಂದು ಹೇಳಿದನು. ಅಲ್ಲಿಂದ ಕಿರಣ್ ಹೊರಬರುತ್ತಾ, ಚಕ್ರವರ್ತಿಯವರ ಕಟ್ಟಡವನ್ನು ನಾವು ನಿರ್ಮಿಸಿದ್ದೇವೆ, ಅದರಲ್ಲಿ ಎಲ್ಲ ಫ್ಲಾಟ್ಗಳು 1 BHK ಆಗಿತ್ತು. ಆ ಹಣಕ್ಕೆ ಬದಲಾಗಿ 2 ಫ್ಲಾಟ್ಗಳ ಪೇಪರ್ಗಳಿಗೆ ಸಹಿ ಮಾಡಿಕೊಳ್ಳಿ ಎಂದು ಹೇಳಿದನು. ಇದು ಒಳ್ಳೆಯ ಐಡಿಯಾ ಸರ್, ಈ ಫ್ಲಾಟ್ಗಳನ್ನು ಮಾರಾಟ ಮಾಡುವುದರಿಂದ ನಮ್ಮ ಹಣವೂ ಸಿಗುತ್ತದೆ ಎಂದು ಪಿಯೂಷ್ ನಗುತ್ತಾ ಹೇಳಿದನು. ಅವನ ಮಾತನ್ನು ಕೇಳಿದ ಕಿರಣ್ ವೇಗವಾಗಿ ನಡೆಯುತ್ತಾ, ಪಂಕಜ್ ಮಿಶ್ರಾ ಎಂಬ ಕೆಲಸಗಾರ ನಮ್ಮ ಏರೋಡ್ರೋಮ್ ಸೈಟ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನು ವರ್ಷಗಳಿಂದ ನಮಗಾಗಿ ಕೆಲಸ ಮಾಡುತ್ತಿದ್ದಾನೆ. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾನೆ. ಈ ಫ್ಲಾಟ್ಗಳಲ್ಲಿ ಒಂದನ್ನು ಅವನ ಹೆಸರಿಗೆ ಮಾಡಿಸಿ, ಪ್ರತಿ ತಿಂಗಳು ನಮ್ಮ ಕಂಪನಿ ಅವರಿಗೆ ಪೇಮೆಂಟ್ ಕೊಡುತ್ತದೆ ಎಂದು ಹೇಳಿ. ಆ ಮೊತ್ತದಿಂದ ಆತ ಈ ಫ್ಲಾಟ್ನ ಕಂತಿನಂತೆ ಪ್ರತಿ ತಿಂಗಳು ತನಗೆ ಬೇಕಾದಷ್ಟು ಕಡಿತಗೊಳಿಸಬಹುದು. ಇದನ್ನು ಕೇಳಿದ ಪಿಯೂಷ್ ಆಶ್ಚರ್ಯಚಕಿತನಾಗಿ, ಆದರೆ ಸರ್ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದನು. ನೀನು ಹೇಳುವಷ್ಟು ಹೇಳು. ಪಂಕಜ್ ಇದನ್ನು ತೆಗೆದುಕೊಳ್ಳಲು ನಿರಾಕರಿಸಿದರೆ ಅವನನ್ನು ನನ್ನ ಜೊತೆ ಮಾತನಾಡಿಸು, ಅರ್ಥವಾಯಿತಾ ನಿನಗೆ ಎಂದು ಹೇಳಿ ಕಿರಣ್ ಪಿಯೂಷ್ನ ಮಾತಿಗೆ ಅಡ್ಡಪಡಿಸಿ ಕರೆಯನ್ನು ಕಡಿತಗೊಳಿಸಿದನು. ಪಿಯೂಷ್ ತನ್ನಷ್ಟಕ್ಕೆ ತಾನೇ, ಈ ಕಿರಣ್ ಸರ್ ಕೂಡ ವಿಚಿತ್ರ ವ್ಯಕ್ತಿ. ಇಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಕಾರ್ಮಿಕನಿಗೆ ಇಂಥ ಫ್ಲ್ಯಾಟನ್ನು ಯಾರು ಕೊಡುತ್ತಾರೆ? ಒಂದೆಡೆ ಆ ಚಕ್ರವರ್ತಿಯಿಂದ ಹಣಕ್ಕಾಗಿ ಫ್ಲ್ಯಾಟ್ ತೆಗೆದುಕೊಳ್ಳುತ್ತಿದ್ದರೆ, ಮತ್ತೊಂದೆಡೆ ಅದೇ ಫ್ಲ್ಯಾಟನ್ನು ಆ ಕೂಲಿ ಕಾರ್ಮಿಕನಿಗೆ ನೀಡುತ್ತಿದ್ದಾರೆ. ಕುರಾನ ಕನ್ಸ್ಟ್ರಕ್ಷನ್ನ ಅನೇಕ ಸೈಟ್ಗಳು ಭಾರತದಲ್ಲಿ ನಡೆಯುತ್ತಿವೆ. ಆದರೆ ಇನ್ನೂ ಸರ್ಗೆ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹೆಸರನ್ನು ಕೂಡ ನೆನಪಿಸಿಕೊಳ್ಳುತ್ತಾರೆ. ವಿಚಿತ್ರ ಎಂದು ಅಂದುಕೊಂಡನು. ಮಧುಮಿತ ಮತ್ತು ಮೀರಾ ಕೂಡ ಹೋಟೆಲ್ನಿಂದ ಹೊರಟರು. ಹೋಗುತ್ತಾ ಮಧುಮಿತ ಮೀರಾಳನ್ನು, ಮೀರಾ ಈಗ ನಾನು ನನ್ನ ಮನೆಯಿಂದ ಅಲ್ಲಿಗೆ ಹೋಗಲು ಪರ್ಮಿಷನ್ ಸಿಗಲಿಲ್ಲ. ಆದರೆ ಆಗಲೇ ನಾವು ಅಜ್ಜಿಯೊಂದಿಗೆ ಮಾತನಾಡಿದೆವು. ತಾಯಿ ಮತ್ತು ತಂದೆ ನಿರಾಕರಿಸಿದರೆ ಏನು ಮಾಡುವುದು ಎಂದು ಹೇಳಿದಳು. ಅವರು ನಿನಗೆ ಶಿಮ್ಲಾಗೆ ಹೋಗಲು ಅನುಮತಿ ನೀಡಿರುವುದರಿಂದ ಅವರು ನಿರಾಕರಿಸಲು ಸಾಧ್ಯವಿಲ್ಲ. ಮೀರಾ ಹೀಗೆ ಹೇಳಿದ ತಕ್ಷಣ ಮಧುಮಿತ ಆಶ್ಚರ್ಯದಿಂದ ಅವಳನ್ನೇ ನೋಡತೊಡಗಿದಳು. ಮೀರಾ ಮಧುಮಿತಳನ್ನು ನೋಡಿ ನಗುತ್ತಾ, ನಾನು ಅಂಕಲ್ ಹತ್ತಿರ ಮಾತನಾಡಿದೆ. ಅವರು ನೀನು ಹೋಗಲು ಅನುಮತಿ ನೀಡಿದ್ದಾರೆ. ನಿನ್ನ ತಾಯಿ ಕೂಡ ಯಾವುದೇ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಇದನ್ನು ಕೇಳಿದ ಮಧುಮಿತ ಮಾತು ನಿಲ್ಲಿಸಿ ಇನ್ನೂ ಆಶ್ಚರ್ಯದಿಂದ ಮೀರಾಳನ್ನೇ ನೋಡುತ್ತಿದ್ದಳು. ಮೀರಾ ಮತ್ತೊಮ್ಮೆ ಮುಗುಳ್ನಕ್ಕು ಹೇಳಿದ ಕೂಡಲೇ ಮಧುಮಿತ ಸಂತೋಷದಿಂದ ಜಿಗಿದು ಮೀರಾಳ ಎರಡು ತೋಳುಗಳನ್ನು ಹಿಡಿದು, ನಿಜ ಹೇಳುತ್ತಿದ್ದೀಯಾ ನೀನು ಎಂದು ಕೇಳಿದಳು. ಹೌದು ಎಂದು ಮೀರಾ ಹೇಳಿದ ತಕ್ಷಣ ಮಧುಮಿತಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಖುಷಿಯಿಂದ ಕುಣಿಯಲು ಆರಂಭಿಸಿದ ಆಕೆ ಹಿಂದಿನಿಂದ ನಡೆದು ಬರುತ್ತಿದ್ದ ಕಿರಣ್ಗೆ ಡಿಕ್ಕಿ ಹೊಡೆದು ಇಬ್ಬರು ಒಬ್ಬರನ್ನೊಬ್ಬರು ನೋಡತೊಡಗಿದರು. ಮೀರಾ ತೆರೆದ ಕಣ್ಣುಗಳಿಂದ ನೋಡುತ್ತಲೇ ಇದ್ದಳು. ಕಿರಣ್ ಮತ್ತೆ ಕೋಪದಿಂದ ಮಧುಮಿತಳನ್ನು ನೋಡಿ ಅಲ್ಲಿಂದ ಹೊರಡತೊಡಗಿದನು. ಐ ಆಮ್ ಸಾರಿ ಎಂದು ಮಧುಮಿತ ಹೇಳಿದ ತಕ್ಷಣ ಕಿರಣ್ನ ಹೆಜ್ಜೆಗಳು ನಿಂತವು. ಮತ್ತು ಅವನು ತಿರುಗಿ ಮಧುಮಿತಾಳನ್ನು ಕೋಪದಿಂದ ನೋಡುತ್ತಾ, ನೀನು ನನ್ನನ್ನು ಕ್ಷಮಿಸಿ ಎಂದು, ಕೊನೆಯ ಬಾರಿಗೆ ನನ್ನನ್ನು ಡಿಕ್ಕಿಯಾದ ದಿನದಂದು ಎಂದಿಗೂ ನಿನ್ನ ಮುಖವನ್ನು ನನ್ನ ಜೀವನದಲ್ಲಿ ಇನ್ನೊಮ್ಮೆ ತೋರಿಸುವುದಿಲ್ಲ ಎಂದು ಹೇಳಿದ್ದೆ ಎಂದು ಹೇಳಿದನು. ಮಧುಮಿತ ಕೋಪದಿಂದ, ನಿಮ್ಮಂತಹ ಅಸಭ್ಯ ವ್ಯಕ್ತಿಯೊಂದಿಗೆ ಡಿಕ್ಕಿ ಹೊಡೆಯಲು ನನಗೆ ಆಸಕ್ತಿ ಇಲ್ಲ. ಹೆಣ್ಣು ಮಕ್ಕಳೊಂದಿಗೆ ವರ್ತಿಸುವ ಶಿಷ್ಟಾಚಾರವು ನಿಮಗೆ ತಿಳಿದಿಲ್ಲ ಎಂದಾಗ ಕಿರಣ್ ಅವಳನ್ನೇ ದಿಟ್ಟಿಸುತ್ತಲೇ ಮಧುಮಿತಾಳತ್ತ ಬರತೊಡಗಿದನು. ಮಧುಮಿತ ಗಾಬರಿಗೊಂಡು ಹೆಜ್ಜೆಯನ್ನು ಹಿಂದೆ ಇಡತೊಡಗಿದಳು. ಅವಳು ಎಷ್ಟು ಹೆಜ್ಜೆಯನ್ನು ಹಿಂದಕ್ಕೆ ಇಡುತ್ತಿದ್ದಳೋ ಕಿರಣ್ ಅಷ್ಟೇ ಮುಂದೆ ಬರುತ್ತಿದ್ದ. ಮಧುಮಿತ ಕಿರಣ್ನ ಕಡೆ ನೋಡುತ್ತಾ ಗೋಡೆಯ ಬಳಿ ಬಂದು ತಾಗಿ ನಿಂತಳು. ಕಿರಣ್ ಕೂಡ ಅವಳ ಮುಂದೆ ಬಂದು ನಿಂತು ಬಿಟ್ಟನು. ಮೀರಾ ಬೇಗನೆ ತನ್ನ ಫೋನನ್ನು ಹಿಡಿದುಕೊಂಡು ವಿಡಿಯೋ ಮಾಡಲು ಶುರು ಮಾಡಿದಳು.
ಮಧುಮಿತ ಎಡಭಾಗದಿಂದ ಹೊರಬರಲು ಪ್ರಯತ್ನಿಸಿದಾಗ ಕಿರಣ್ ತನ್ನ ಬಲ ಅಂಗೈಯನ್ನು ಗೋಡೆಯ ಮೇಲೆ ಇರಿಸಿದನು. ಮಧುಮಿತ ಕೋಪದಿಂದ ಅವನನ್ನೇ ದಿಟ್ಟಿಸುತ್ತಾ ಬಲಭಾಗದಿಂದ ಹೊರಬರಲು ನೋಡಿದಳು. ಆದರೆ ಕಿರಣ್ ತನ್ನ ಎಡ ಅಂಗೈಯನ್ನು ಗೋಡೆಯ ಮೇಲೆ ಇಟ್ಟನು. ಇದು ಯಾವ ರೀತಿಯ ದುರ್ವರ್ತನೆ ಎಂದು ಮಧುಮಿತ ಕೋಪದಿಂದ ಕಿರಣ್ನತ್ತ ನೋಡಿದಳು. ಕಿರಣ್ ಇನ್ನೂ ಮಧುಮಿತಳ ಹತ್ತಿರ ಬಂದು, ಈಗ ನೀನು ನನ್ನನ್ನು ಕೆಟ್ಟ ನಡತೆಯವನು ಎಂದು ಹೇಳಿದ್ದೀಯ. ಒಂದು ವೇಳೆ ನನಗೂ ಕೆಟ್ಟ ನಡತೆ ಬರಬಹುದು ಎಂದು ಯೋಚಿಸುತ್ತಿದ್ದೇನೆ. ಹೇಳು, ನಾನು ನಿನ್ನನ್ನು ಎಲ್ಲಿ ಚುಂಬಿಸಬೇಕು? ನಿನ್ನ ಕೆನ್ನೆಗಳ ಮೇಲ ಅಥವಾ ನಿನ್ನ ಗುಲಾಬಿ ತುಟಿಗಳ ಮೇಲ ಎಂದು ಕೇಳಿದನು. ಇದನ್ನು ಕೇಳಿದ ಮಧುಮಿತ ಗಾಬರಿಯಿಂದ ಕಿರಣ್ನ ಕಡೆ ನೋಡತೊಡಗಿದಳು. ಅವಳ ಹೃದಯ ಬಡಿತವು ತುಂಬಾ ಜೋರಾಗಿತ್ತು. ಮೀರಾಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಕಿರಣ್ ಇನ್ನೂ ಮಧುಮಿತಳ ಹತ್ತಿರ ಬಂದನು. ಆದರೆ ಅವನು ಏನು ಮಾಡುವ ಮೊದಲು ಮಧುಮಿತ ಕಿರಣ್ನನ್ನು ತನ್ನಿಂದ ದೂರ ತಳ್ಳಿ ಕಪಾಲ ಮೋಕ್ಷ ಮಾಡಲು ಕೈ ಎತ್ತಿದಳು. ಆದರೆ ಕಿರಣ್ ಅವಳ ಕೈ ಹಿಡಿದು ತನ್ನ ಹತ್ತಿರ ಎಳೆದುಕೊಂಡು, ಇನ್ಯಾವತ್ತೂ ಈ ತಪ್ಪನ್ನು ಮಾಡಬೇಡ, ನಿನಗೆ ಅರ್ಥವಾಯಿತಾ ಎಂದು ಹೇಳಿದನು. ಮಧುಮಿತ ತನ್ನ ಮಣಿಕಟ್ಟನ್ನು ಬಿಡಿಸಲು ಪ್ರಯತ್ನಿಸತೊಡಗಿದಳು. ಕಿರಣ್ ಮಧುಮಿತಾಳನ್ನು ಹತ್ತಿರ ಎಳೆದುಕೊಂಡು, ನಿಮ್ಮಂತಹ ಸಾವಿರಾರು ಹುಡುಗಿಯರು ಕಿರಣ್ ಕುರಾನ ಸುತ್ತಲೂ ಸುತ್ತಾಡುತ್ತಾರೆ, ಆದರೆ ನನಗೆ ಹುಡುಗಿಯರ ಬಗ್ಗೆ ಮತ್ತು ವಿಶೇಷವಾಗಿ ನಿಮ್ಮಂತಹ ಹುಡುಗಿಯರ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಾ ಕಿರಣ್ ಮಧುಮಿತಾಳ ಮಣಿಕಟ್ಟನ್ನು ಬಿಟ್ಟು ಹೊರಡತೊಡಗಿದನು. ಅವನು ಕೆಲವು ಹೆಜ್ಜೆಗಳನ್ನು ಮುಂದೆ ಇಟ್ಟು ನಿಂತ ಕೂಡಲೇ ಮಧುಮಿತಾಳ ಹೃದಯ ಬಡಿತಗಳು ಮತ್ತೆ ಜೋರಾದವು. ಕಿರಣ್ ತಿರುಗಿ ಮಧುಮಿತಾಳನ್ನು ನೋಡಿ, ಕಿರಣ್ ಕುರಾನ, ಇವನನ್ನು ಯಾರಾದರೂ ಕೆಟ್ಟ ನಡತೆಯವನು ಎಂದು ಹೇಳಿದರೆ ಇವನು ಕೆಟ್ಟದಾಗಿ ವರ್ತಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಮುಂದೆ ಯಾವತ್ತಾದರೂ ನೀನು ನನ್ನ ಮುಂದೆ ಬಂದರೆ ಯೋಚಿಸಿ ಮಾತನಾಡು. ಇಲ್ಲದಿದ್ದರೆ ನೀನು ಹುಡುಗಿ ಎಂಬ ಕಾರಣಕ್ಕೆ ಇವತ್ತು ಇಲ್ಲಿಂದ ಸುಮ್ಮನೆ ಹೊರಡುತ್ತಿದ್ದೇನೆ. ಯಾರಾದರೂ ಕಿರಣ್ ಜೊತೆ ಈ ರೀತಿ ಮಾತನಾಡಿದರೆ ನೀನು ಊಹಿಸಲು ಸಾಧ್ಯವಿಲ್ಲ. ನಾನು ಅವನಿಗೆ ಆ ರೀತಿ ಮಾಡುತ್ತೇನೆ, ಅರ್ಥವಾಯ್ತಾ ನಿನಗೆ ಎಂದು ಹೇಳುತ್ತಾ ಕಿರಣ್ ಎರಡು ಹೆಜ್ಜೆ ಹಿಂದೆ ಇಟ್ಟು ಕನ್ನಡಕ ಹಾಕಿಕೊಂಡು ಅಲ್ಲಿಂದ ಹೊರಟು ಹೋದನು. ಮಧುಮಿತ ಇನ್ನೂ ಗೋಡೆಗೆ ಒರಗಿಕೊಂಡು ಅವನು ಹೋಗುವುದನ್ನು ನೋಡುತ್ತಿದ್ದಳು. ಮೀರಾ ಮಧುಮಿತಳ ಬಳಿಗೆ ಬಂದು, ಅವನು ಎಂತಹ ಡೇರಿಂಗ್ ಇರುವ ವ್ಯಕ್ತಿ, ನನಗಂತೂ ಅವನ ನಡವಳಿಕೆಯಿಂದ ಪ್ರೀತಿ ಶುರುವಾಗಿದೆ ಎಂದಳು. ಅವಳ ಮಾತನ್ನು ಕೇಳಿದ ಮಧುಮಿತ ಕೋಪದಿಂದ ಮೀರಾಳನ್ನೇ ದಿಟ್ಟಿಸತೊಡಗಿದಳು. ಮೀರಾ ಮತ್ತೆ, ಮಧು, ಏನು ಸ್ಟೈಲ್ನಿಂದ ನಿನ್ನ ಕಡೆಗೆ ಬರುತ್ತಿದ್ದ ಅವನು? ಸಿನಿಮಾ ಸ್ಟೈಲ್ನಲ್ಲಿ ಯಾವುದೋ ಹೀರೋ ಹೀರೋಯಿನ್ ಕಡೆಗೆ ಬರುವಂತೆ ಭಾಸವಾಗುತ್ತಿತ್ತು. ಅವನು ನಿಜವಾಗಿಯೂ ನಿನ್ನನ್ನು ಚುಂಬಿಸಿದರೆ ಊಹಿಸಿ ನೋಡು ಎಂದಾಗ, ಶಟಪ್ ಮೀರಾ ಎಂದು ಹೇಳಿದ ಮಧುಮಿತ ಹೊರ ನಡೆಯತೊಡಗಿದಳು. ಮೀರಾ ಕೂಡ ನಗುತ್ತಾ ಅವಳ ಹಿಂದೆ ಓಡಿದಳು. ಮುಂದುವರಿಯುವುದು